ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ. ಸ್ವತಂತ್ರ ನಾಡು ನಮ್ದು, ಪ್ರಜಾ ಪ್ರಭುತ್ವ ನಮ್ದು, ನಮ್ಗಿಷ್ಟ ಬಂದರ್ ಓಟು ನೀಡ್ಬೇಕ್ರಣ್ಣ. ಚಲುವಯ್ಯ ಚಲುವೋ ತಾನಿ ತಂದನ್ನ, ಮಹಾ ಚುನಾವಣೆ ಬಂದೈತ್ರಣ್ಣ, ಮಹಾ ಚುನಾವಣೆ ಬಂದೈತ್ರಣ್ಣ, ಮಹಾ ಚುನಾವಣೆ ಬಂದೈತ್ರಣ್ಣ. ಪ್ರಿಯ ಕೇಳಿದ್ರೆ ಎಲ್ಲರಿಗೂ ನಮಸ್ಕಾರ. ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂದರೆ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಎಷ್ಟೊಂದು ಮಹತ್ವ ಪಡೆದಿದೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರವೂ ಕೂಡ ಇದರಿಂದ ಹೊರತಾಗಿಲ್ಲ. ಚುನಾವಣೆಗಳಲ್ಲಿ ಕೂಡ ಈ ತಂತ್ರಜ್ಞಾನ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಮತ್ತು ಇದೇ ವಿಷಯದ ಬಗ್ಗೆ ಇವತ್ತಿನ ನಮ್ಮ ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಮಾತುಕತೆ ಕೂಡ ನಡೀತಾ ಇದೆ. ಸ್ನೇಹಿತರೆ, ಚುನಾವಣೆ ಪ್ರಕ್ರಿಯೆಯನ್ನು ಅತ್ಯಂತ ಸುಲಭ ಮತ್ತು ಸರಳವನ್ನಾಗಿ ಮಾಡೋದಕ್ಕೆ ಅಂಥೇಳಿ ಭಾರತ ಚುನಾವಣಾ ಆಯೋಗ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಹೊಸ ಹೊಸ ಉಪಕರಣಗಳನ್ನು ತನ್ನದಾಗಿಸಿಕೊಂಡಿದೆ. ಇದರಿಂದ ಚುನಾವಣೆಗಳನ್ನು ಸ್ವತಂತ್ರವಾಗಿ, ನಿಷ್ಪಕ್ಷಪಾತವಾಗಿ ಮತ್ತು ಪಾರದರ್ಶಕವನ್ನಾಗಿ ಮಾಡೋದಕ್ಕೆ ಸಹಾಯ ಆಗ್ತಾ ಇದೆ. ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಪಕ್ಷಗಳು ಮತ್ತು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಭಾರತ ಚುನಾವಣಾ ಆಯೋಗವು ತಂತ್ರಜ್ಞಾನದ ಹೊಸ ಉಪಕರಣಗಳು, ಅದರಲ್ಲೂ ಹೆಚ್ಚಾಗಿ ಐಟಿ ಅಪ್ಲಿಕೇಶನ್ಸ್ಗಳನ್ನು ನಮ್ಮ ಮತದಾರರು, ಅಭ್ಯರ್ಥಿಗಳು, ಚುನಾವಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಕೆಲಸಗಾರರು ಇವರೆಲ್ಲರ ಉಪಯೋಗಕ್ಕಾಗಿ ಮತ್ತು ಅನುಕೂಲಕ್ಕಾಗಿ ತನ್ನದಾಗಿಸಿಕೊಂಡಿದೆ. ಇವತ್ತು ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆನೇ ತಿಳ್ಕೊಳ್ಳೋಣ. ಸರಿ, ನಡೀರಿ. ಹಾಗಾದರೆ ಈಗ ನಾವು ನಿಮ್ಮನ್ನು ವಿಭಾ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬರ್ತೀರಲ್ವಾ? ಅಲ್ಲಿ ಐಟಿ ಅಪ್ಲಿಕೇಶನ್ಸ್ಗಳ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ, ಬನ್ನಿ ಕೇಳೋಣ. ಅಪ್ಪ, ವಿಭಾ ಮಗಳೇ. ಏನಪ್ಪ? ಎಷ್ಟು ದಿನ ಆಯ್ತಮ್ಮ ನೀನ್ ನೋಡಿ. ಅಲ್ಲ, ನೀನ್ ಬೆಂಗಳೂರಿಗೆ ಬಂದೂನು ನಮ್ಮನೆ ಕಡೆಗೆ ಬರಲೇ ಇಲ್ವಲ್ಲ. ಅಂದಾಗೆ ಒಂದ್ ಪಿಕ್ಚರ್ಗೆ ಹೋಗಿ ನನ್ನನ್ನು ಕರ್ಕೊಂಡು ಹೋಗೋದಿಲ್ವಾ? ಅರೇ ಅಪ್ಪ, ಈಗ ಈ ಮೂವಿ ಟಿಕೆಟ್ ಆಪ್ ನಲ್ಲಿ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಅದೇನೋ ಸಿಗುತ್ತೆ ಮಗಳೇ, ಆದ್ರೆ ಅಲ್ಲಿ ತನಕ ಹೇಗ್ ಹೋಗೋದು ಅಂತ. ಅಯ್ಯೋ ಅಪ್ಪ ಅಮ್ಮ, ನೀವಿಬ್ರು ಯಾವ ಪ್ರಪಂಚದಲ್ಲಿದ್ದೀರಾ? ಈ ಮೊಬೈಲ್ ನಲ್ಲಿ ಕಾರ್ ಬುಕ್ ಮಾಡುವಂತಹ ಆಪ್ ಇದೆ ಅಲ್ಲ ಅಮ್ಮ, ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ಬೋದು ಬರ್ಬಹುದು. ಎಲ್ಲಾದ್ರೂ ಹೋಗ್ಬಹುದು ಬರ್ಬಹುದು ಅಂತ ನೀ ಹೇಳದ್ಮೇಲೆ ನನಗೆ ನೆನಪಾಯ್ತು, ನೀನು ನಿನ್ನ ವೋಟರ್ ಐಡಿ ಕಾರ್ಡ್ ನಲ್ಲಿ ಅಡ್ರೆಸ್ ಅನ್ನ ಚೇಂಜ್ ಮಾಡಿಸಿದ್ಯಾಮ್ಮ. ಅಯ್ಯೋ ಅಪ್ಪ, ಏನ್ ಮಾಡ್ಲಿ, ಇವಾಗ ನನ್ಗಂತೂ ಟೈಮೇ ಸಿಕ್ತಿಲ್ಲ. ಈಗ ಹೊಸ ಕೆಲ್ಸ ಬೇರೆ ಅಲ್ವಾ ನನ್ಗೆ? ಅಲ್ಲ ಮಗಳೇ, ಈಗ ನಾನ್ ಹೇಳ್ತೀನಿ ನಿನಗೆ, ನೀನ್ ಯಾವ ಶತಮಾನದಲ್ಲಿ ಇದ್ದೀಯಾ ಅಂತ. ಅಲ್ಲ, ನಿನಗೆ ಟೈಮ್ ಸಿಕ್ಲಿಲ್ಲ, ಅಲ್ಲ ನಿನಗೆ ಪಿಕ್ಚರ್ಗೆ ಟಿಕೆಟ್ ನ ಆಪ್ ಅಲ್ಲಿ ಬುಕ್ ಮಾಡಕ್ ಗೊತ್ತು, ಕಾರ್ ಅಲ್ಲಿ ಹೋಗಕ್ಕೆ ಆಪ್ ನಲ್ಲಿ ಕಾರ್ ಬುಕ್ ಮಾಡಕ್ ಗೊತ್ತು, ಆದ್ರೆ ಈ ವೋಟರ್ ಹೆಲ್ಪ್ ಲೈನ್ ಆಪ್ ಬಗ್ಗೆ ಅದು ಗೊತ್ತಿಲ್ವಾ ನಿನಗೆ? ನೋಡು, ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋ, ಮತ್ತೆ ತಕ್ಷಣ ಅಡ್ರೆಸ್ ಚೇಂಜ್ ಪ್ರೂಫ್ ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡು. ನಿಂಗೆ ವೋಟರ್ ಐಡಿ ಕಾರ್ಡು ಬದಲಾದ ಅಡ್ರೆಸ್ ಜೊತೆ ಸಿಗತ್ತಮ್ಮ. ವೋಟರ್ ಹೆಲ್ಪ್ ಲೈನ್ ಆಪ್ ಅಂತೂ ಡೌನ್ಲೋಡ್ ಮಾಡ್ತಿದ್ಯಾ? ಅದ್ರ ಜೊತೆಗೆ ನೋ ಯುವರ್ ಕ್ಯಾಂಡಿಡೇಟ್ ಅನ್ನೋ ಆಪ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋ, ಸರಿನಾ? ಸರಿ. ನೀನು ಮತ ಹಾಕೋ ಮುಂಚೆ ಅಭ್ಯರ್ಥಿಗಳ ಬಗ್ಗೆ ನಿನ್ಗೆ ತಿಳಿದಿರ್ಬೇಕಲ್ವಾ? ಆ ಅಭ್ಯರ್ಥಿ ಯಾರು, ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಅಲ್ವಾ ಪುಟ್ಟ? ಅಪ್ಪ ಅಮ್ಮ, ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ ನಿಮ್ ಪಂಚಿಂಗ್ ಡೈಲಾಗ್ಸ್ ಮತ್ತೆ ಆನ್ಸರ್ಸ್? ಇನ್ನ ಒಂದ್ ಪಂಚ್ ಇದೆ ನೋಡಿಲ್ಲಿ. ನಾನು ನಿಮ್ಮಪ್ಪ ಅಲ್ವಾ, ಹಾಗಾಗಿ ಇನ್ನ ಜಾಸ್ತಿ ಹೇಳ್ತೀನಿ ನಿನ್ಗೆ. ಏನಪ್ಪ ಅಂತಂದ್ರೆ, ಇವೆಲ್ಲದರ ಜೊತೆಗೆ ನೀನು ಸಿ ವಿಜಿಲ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೋ. ನಿಂಗೆ ಅಕಸ್ಮಾತ್ ಯಾರಾದರೂ ಆಮಿಷಗಳನ್ನ ತೋರಿಸಿ ಮತ ಹಾಕು ಅಂತ ಹೇಳಿ ಓಲೈಸಿದ್ರೆ ಅವರ ವಿಡಿಯೋನ ತಕ್ಷಣ ಮಾಡಿ ಅಪ್ಲೋಡ್ ಮಾಡ್ಬಿಡು, ಆಮೇಲೆ ನೋಡು ಏನಾಗುತ್ತೆ ಅಂತ. ಬನ್ನಿ ಈಗ ನಮ್ಮ ಚುನಾವಣಾ ಆಯೋಗದ ಚುನಾವಣಾ ಆಯುಕ್ತರಾದ ಶ್ರೀ ಅರುಣ್ ಗೋಯಲ್ ಅವರು ಏನ್ ಹೇಳ್ತಾರೆ ಕೇಳೋಣ. ಹಮನೆ ಏಕ್ ಆಪ್ ಶುರು ಕಿ ಹೈ, ಸಿ ವಿಜಿಲ್ ನಾಮ್ ಕೆ ಆಪ್ ಹೈ ಯೇ. जो कोई भी व्यक्ति कहीं से भी उस सी विजिल ऐप पे जो भी उल्लंघन हो रहा है उसकी फ़ोटो या वीडियो अपलोड कर सकता है.
तो ऑटोमेटिकली जैसे ही वो अपलोड करता है, जहां से वो अपलोड करता है उसका लॉन्गिट्यूड लैटिट्यूड हमारे पास आ जाता है, तो 100 मिनट के अंदर अंदर हमारे जो दस्ते होते हैं स्पेशल फ्लाइंग स्क्वाड्स, वो वहां पे मौके पे जाके उसकी जांच करके आगे का जो एक्शन होता है वो लेते हैं। अयो अप्पा, ನಾನಂತೂ ಸುಮ್ ಸುಮ್ನೆ ಯಾವುದೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳಲ್ಲಪ್ಪ. ಯಾರಾದ್ರೂ ನನ್ನ ಹೆಸರು ತಗೊಂಡು ಯಾವುದೇ ರೀಸನ್ ಇಲ್ಲದೆ ನನಗೆ ಹೊಡೆದ್ರೆ ಆಮೇಲೆ? ಈ ವಿಚಾರವಾಗಿ ವಿಭಾ ನಿನಗೆ ನಾನೊಂದು ಒಳ್ಳೆ ವಿಷಯ ಹೇಳ್ತೀನಿ. ಹೇಳಿಪ್ಪ. ಈಗ ನಿನ್ನ ಗುರುತನ್ನ ಗೌಪ್ಯವಾಗಿ ಇಟ್ಟು 100 ನಿಮಿಷದ ಒಳಗಡೆ ಆ ತಪ್ಪಿತಸ್ಥನ ಮೇಲೆ ಕ್ರಮ ಕೈಗೊಳ್ತಾರೆ, ಅದು ಗೊತ್ತಾ ನಿನಗೆ? ಹೌದಪ್ಪ, ಇದಂತೂ ಸೂಪರ್ ಅಪ್ಪ. ನೀವಂತೂ ಎಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ. ವಿಭಾಗೆ ಆಕೆಯ ಪೋಷಕರು ಸುಮಾರು ಆಪ್ಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ವೋಟರ್ ಹೆಲ್ಪ್ಲೈನ್ ಆಪ್ನ ಮೂಲಕ ಆಕೆ ತನ್ನ ವಿಳಾಸವನ್ನು ಬದಲಿಸಿ ಹೊಸ ಸ್ಥಳದ ವೋಟರ್ ಲಿಸ್ಟ್ನಲ್ಲಿ ಎನ್ರೋಲ್ ಮಾಡ್ಕೊಳ್ತಾ ಇದ್ದಾಳೆ. ಹಾಂ, ಕೇಳಿದ್ರೆ ನೀವು ಕೂಡ ಈ ಆ್ಯಪ್ಗಳ ಬಗ್ಗೆ ತಿಳಿದುಕೊಳ್ಳಿ. ವಿಭಾ ಅವರ ಅಪ್ಪ ಮುಂದೆ ಏನು ಹೇಳ್ತಾರೆ ಕೇಳೋಣ. ವಿಭಾ, ಐ ವಿಲ್ ರಿಪೀಟ್ ದ ನೇಮ್ಸ್ ಆಫ್ ದಿ ಆ್ಯಪ್ಸ್ ಅಗೇನ್ ನೋಡು. ನೋ ಯುವರ್ ಕ್ಯಾಂಡಿಡೇಟ್ ಆ್ಯಪ್, ಅದು ಒಂದು. ವೋಟರ್ ಟರ್ನ್ ಔಟ್ ಆಪ್, ಆಮೇಲೆ ಬೂತ್ ಆಪ್ಸ್, ಆಮೇಲೆ ಸಿ ವಿಜಿಲ್ ಮೊಬೈಲ್ ಆಪ್, ಇನ್ನೊಂದು ವೋಟರ್ ಹೆಲ್ಪ್ ಲೈನ್ ಆಪ್, ಸಕ್ಷಮ್ ಆಪ್, ಅಬ್ಸರ್ವರ್ ಆಪ್, ಆಮೇಲೆ ಬಿ ಎಲ್ ಒ ಮೊಬೈಲ್ ಆಪ್. ಹೌದಾಯ್ತಾ? ವಾವ್, ಸೂಪರ್ ಅಪ್ಪ, ನೀವಂತೂ ಈ ಆಪ್ಗಳ ಬಗ್ಗೆ ಜ್ಞಾನಿ ಬಾಬಾ ಆಗ್ಬಿಟ್ಟಿದ್ದೀರಾ. ಅದಂತೂ ನಿಜ. ನಮ್ ನೆರೆಮನೆ ಒಬ್ಬ ದಿವ್ಯಾಂಗ ಅಂಕಲ್ ಇದಾರಲ್ಲ, ಹೂನಮ್ಮ, ಅವ್ರ ಫೋನ್ನಲ್ಲಿ ಎಲ್ಲ ಆಪ್ ಡೌನ್ಲೋಡ್ ಮಾಡ್ಕೊಟ್ಬಿಟ್ಟಿದ್ದೀವಿ. ಮುಂಚೆ ಅಂತೂ ಅವ್ರು ಸರಿಯಾಗಿ ಬೈಕೋತಾ ಇದ್ರು. ಯಾಕಮ್ಮ ಬೈಕೊಳ್ಳೋದು? ಇದೊಂದು ಒಳ್ಳೆ ಕೆಲಸ ತಾನೇ. ಒಳ್ಳೇದಂತೂ ಅವ್ರು ಏನು ಹೇಳಲಿಲ್ಲ, ಪ್ರತಿ ಸಲ ಬೈಕೊಂಡಿರೋದೇ ಆಗ್ತಿತ್ತು. ಆದ್ರೆ ಯಾವಾಗ ಅವ್ರಿಗೆ ಸಕ್ಷಮ್ ಆ್ಯಪ್ನಿಂದ ಉಪಯೋಗ ಆಯ್ತು ನೋಡು, ಪೋಲಿಂಗ್ ಬೂತ್ ತನಕ ಹೋಗಿ ಬರುವ ಸೌಲಭ್ಯ ದೊರೆಯಿತು, ಆಗ ಅವ್ರಿಗೆ ತುಂಬಾ ಖುಷಿ ಆಯ್ತು. ಗಾಡಿಯಿಂದ ಇಳಿದು ತಕ್ಷಣ ವೀಲ್ ಚೇರ್ ಮೇಲೆ ಹತ್ಕೊಂಡು ರ್ಯಾಂಪ್ ಮೇಲೆ ಆರಾಮಾಗಿ ಪೋಲಿಂಗ್ ಸ್ಟೇಷನ್ ಒಳಗಡೆ ಹೋದ್ರು, ತಮ್ಮ ಮತಾನ ನೀಡಿ ಸಂತೋಷದಿಂದ ವಾಪಸ್ ಬಂದ್ರು. ಅಮ್ಮ, ಆಗ ಏನಾದ್ರೂ ಒಳ್ಳೇದನ್ನ ಹೇಳಿರ್ತಾರೆ ಅಲ್ವಾ ಅಮ್ಮ? ಖಂಡಿತ ಹೇಳಿದ್ರು. ಸಕ್ಷಮ್ ಆಪ್ನ ಜೊತೆಗೆ ವೋಟರ್ ಹೆಲ್ಪ್ ಲೈನ್ ಆಪ್, ಸಿ ವಿಜಿಲ್ ಆಪ್, ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಡೌನ್ಲೋಡ್ ಮಾಡಿಲ್ಲ ಅಂತಂದ್ರೆ ನೀವು ಜೀವನದಲ್ಲಿ ಏನ್ ಸಾಧಿಸಿದ್ದೀರಾ ಅಂತ ಅವರೇ ಎಲ್ರಿಗೂ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಓಹೋ, ಎಲ್ಲಾ ಕ್ರೆಡಿಟ್ ಅವರೇ ತೆಗೆದುಕೊಂಡಿರ್ಬೇಕಲ್ವಾ ಅಪ್ಪ? ಅದೇ ಅಲ್ವಾ ಈ ಜಗತ್ತಿನಲ್ಲಿ ನಡೆಯೋದು. ಆದ್ರೆ ಮಗಳೆ, ನೀನ್ ಮಾತ್ರ ನಿಂಗೆ ಉಪಯೋಗಕ್ಕೆ ಬರೋ ಎಲ್ಲ ಆಪ್ಗಳನ್ನ ಡೌನ್ಲೋಡ್ ಈಗಲೇ ಮಾಡ್ಕೋ. ಸರಿನಮ್ಮ. ಮತ್ತೆ ಆ ಎಲ್ಲ ಆಪ್ಗಳನ್ನ ಸರಿಯಾದ ರೀತಿಲಿ ಬಳಸ್ಕೊಬಿಟ್ಟ. ವಿಭಾ, ಇನ್ನೊಂದ್ ಮಾತು ಹೇಳ್ತೀನಿ ಕೇಳು. ಹೇಳಿ. ಈ ಆಪ್ಗಳ ಬಗ್ಗೆ ಬೇರೆಯವ್ರಿಗೂ ನೀನ್ ಹೇಳ್ತಾ ಇರಬೇಕು. ನಾನು ಹೇಳದ್ನಲ್ಲ ಆಗ್ಲೇ, ಒಂದು 7-8 ಆಪ್ಗಳು ಹೇಳದ್ನಲ್ಲ, ಆ 7-8 ಆಪ್ಗಳ ಬಗ್ಗೆ ಜನಕ್ಕೆ ತಿಳಿಸಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳಬೇಕು. ಸರಿನಪ್ಪ, ಖಂಡಿತ ಹೇಳ್ತೀನಿ. ಈಗ ನೀವು ನನ್ನ ಡ್ಯೂಟ್ ಅಂಡ್ ಕೂಲ್ ಪಪ್ಪ ಆಲ್ವೇಸ್. ಬೆಂಗಳೂರಿನ ಚೀಫ್ ಎಲೆಕ್ಟೋರಲ್ ಆಫೀಸ್ನ ಐಟಿ ಪ್ರಾಜೆಕ್ಟ್ ಮ್ಯಾನೇಜರ್ ದಿವ್ಯಾ ಅವರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. ನಮಸ್ಕಾರ. ಸಿವಿಜಿಲ್ ಆಪ್ ಡೌನ್ಲೋಡ್ ಮಾಡಿ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಮಾಡುತ್ತಿರುವವರ ಫೋಟೋ ಅಥವಾ ವಿಡಿಯೋವನ್ನು ಸಿವಿಜಿಲ್ ಆಪ್ನಲ್ಲಿ ಅಪ್ಲೋಡ್ ಮಾಡಿದರೆ 100 ನಿಮಿಷದ ಒಳಗೆ ಕ್ರಮ ಜರುಗಿಸಲಾಗುತ್ತದೆ. ಸಾರ್ವಜನಿಕರು ಈ ಬಗ್ಗೆ ಜಾಗರೂಕರಾಗಿದ್ದಲ್ಲಿ ಚುನಾವಣಾ ಆಯೋಗಕ್ಕೆ ಮಾದರಿ ನೀತಿ ಸಂಹಿತೆಯನ್ನು ರಕ್ಷಿಸುವಲ್ಲಿ ಸಹಾಯವಾಗುತ್ತದೆ. ಹಾ, ನೀವೆಲ್ಲರೂ ಈಗ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಈ ಮುಖ್ಯವಾದ ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ವಾ? ಸಪೋಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ನೀವು ವೋಟರ್ ಹೆಲ್ಪ್ ಲೈನ್ ಆಪ್ನಂತೂ ಖಂಡಿತ ಡೌನ್ಲೋಡ್ ಮಾಡಲೇಬೇಕು. ಈ ಆಪ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋದು ಎಷ್ಟು ಅವಶ್ಯಕ ಅಂತ ನೀವು ಕೇಳಿದ್ರಲ್ಲ. ಹಾಯ್, ನಾನು ಆರ್ಜೆ ಅನು. ಇತ್ತೀಚೆಗಂತೂ ಪ್ರತಿಯೊಂದಕ್ಕೂ ಆಪ್ ಬಂದ್ಬಿಟ್ಟಿದೆ. ನೀವು ದಿನದಲ್ಲಿ ಎಷ್ಟು ಬಾರಿ ಓಡಾಡಿದ್ದೀರಾ, ಎಷ್ಟು ಸ್ಟೆಪ್ಸ್ ನಡೆದಿದ್ದೀರಾ ಅನ್ನೋದನ್ನ ಹೇಳೋದಕ್ಕೆ ಕೂಡ ಒಂದು ಆ್ಯಪ್ ಇದೆ. ಎಷ್ಟು ಬಾರಿ ದಿನದಲ್ಲಿ ನೀರು ಕುಡಿಬೇಕು ಅಂತ ಗಂಟೆಗೆ ಗಂಟೆಗೆ ಅಲಾರಾಮ್ ಹೊಡ್ಕೊಳ್ಳೋದಕ್ಕೆ ಕೂಡ ಆ್ಯಪ್ ಇದೆ. ಈ ಆ್ಯಪ್ಸ್ಗಳೆಲ್ಲ ನಮ್ಮ ಡೈಲಿ ಲೈಫಲ್ಲಿ ಎಷ್ಟೊಂದು ಯೂಸ್ಫುಲ್ ಆಗಿಬಿಟ್ಟಿದೆ ಅಲ್ವಾ? ಹೌದು, ಈ ವಿಷಯದಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಹಿಂದುಳಿಯೋದಕ್ಕೆ ಹೇಗೆ ಸಾಧ್ಯ? ಚುನಾವಣಾ ಸೌಲಭ್ಯಗಳು ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ನಿಮ್ಮೆಲ್ಲರ ತನಕ ತಲುಪಿಸೋದಕ್ಕೆ ಆ್ಯಪ್ಗಿಂತ ಉತ್ತಮವಾದಂತಹ ಪ್ಲಾಟ್ಫಾರ್ಮ್ ಮತ್ತಾವುದಿರೋದಕ್ಕೆ ಸಾಧ್ಯ ಹೇಳಿ. ಚುನಾವಣಾ ಆಯೋಗದ ಎಲ್ಲ ಆ್ಯಪ್ಗಳು ತುಂಬ ಯೂಸ್ಫುಲ್ ಆಗಿದೆ. ನೀವು ವೋಟರ್ ಐ ಡಿ ಮಾಡಿಸೋದ್ರಿಂದ ಹಿಡಿದು ವೋಟರ್ ಐ ಡಿ ಪ್ರಾಸೆಸ್ ಎಲ್ಲಿ ತನಕ ತಲುಪಿದೆ ಅಂತ ನೋಡೋದಕ್ಕೆ ಕೂಡ ವೋಟರ್ ಹೆಲ್ಪ್ ಲೈನ್ ಆ್ಯಪ್ ಮೂಲಕ ಸಾಧ್ಯ. ನೋ ಯುವರ್ ಕ್ಯಾಂಡಿಡೇಟ್ ಆ್ಯಪ್ ಕೂಡ ತುಂಬ ಮುಖ್ಯ. ಈ ಆ್ಯಪ್ನ ಮೂಲಕ ನಿಮ್ಮ ಮತದಾನ ಕ್ಷೇತ್ರದ
ಅಭ್ಯರ್ಥಿ ಬಗ್ಗೆ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಸಿ ವಿಜಿಲ್ ಆಪ್ ನ ಮೂಲಕ ಅವರು ನಿಮ್ಗೆ ಏನೇ ಆಮಿಷ ಒಡ್ಡಿದ್ರು ಕೂಡ, ನಿಮ್ಮ ಓಟನ್ನ ಖರೀದಿಸಲು ಪ್ರಯತ್ನ ಮಾಡಿದ್ರು ಕೂಡ ಅಂತವರ ವಿಡಿಯೋ ಮಾಡಿ ಈ ಆಪ್ ನಲ್ಲಿ ಅಪ್ಲೋಡ್ ಮಾಡಬಹುದು. ನಾನಂತೂ ನಮ್ಮಪ್ಪನಿಗೆ ಈ ಎಲ್ಲ ಆಪ್ ಗಳನ್ನ ಅವ್ರ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿದೀನಿ. ನೀವ್ ಮಾಡಿದ್ದೀರಾ? ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ಇಂದೇ ಮಾಡಿ, ಯಾಕಂದ್ರೆ ಈ ಎಲ್ಲ ಆಪ್ ಗಳು ತುಂಬಾ ಯೂಸ್ಫುಲ್. ಬೇಗ ಬೇಗ ಈಗಲೇ ಡೌನ್ಲೋಡ್ ಮಾಡಿ. ಕೇಳಿದ್ರಲ್ಲ, ಇವರಂತೂ ಅವರ ಅಪ್ಪನಿಗೆ ಎಲ್ಲ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಟ್ಟಿದ್ದಾರೆ. ನೀವು ಮಾಡಿಸಿದ್ದೀರಾ? ನಿಮ್ಮಿಂದ ಜೋರಾಗಿ ನಮಗೆ ಹೌದು ಅನ್ನುವ ಉತ್ತರ ಕೇಳಿಸ್ಬೇಕು. ಸರಿ, ಈಗ ನಮ್ಮ ಸ್ನೇಹಿತರು ಏನ್ ಹೇಳ್ತಾ ಇದ್ದಾರೆ ಕೇಳೋಣ, ಬನ್ನಿ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಜಿ. ನನಗೆ ಕಣ್ ಕಾಣಿಸೋದಿಲ್ಲ, ನನಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಕಷ್ಟ ಆಗತ್ತೆ, ಅಗತ್ಯ ಕೆಲಸಗಳನ್ನು ಕೂಡ ಮಾಡ್ಕೊಳಕ್ ಕಷ್ಟ ಆಗತ್ತೆ. ವೋಟ್ ಹಾಕೋದು ಅಗತ್ಯ ಅಲ್ವಾ? ಹಾಗಾಗಿ ನಮ್ಮೂರಿನ BLO ಆಫೀಸರ್ನ ನಾನು ಮಾತಾಡಿದೆ, ಅವ್ರು ನನಗೆ ಸಕ್ಷಮ ಆಪ್ ಬಗ್ಗೆ ತಿಳಿ ಹೇಳಿ ನನಗಿರೋ ಸಮಸ್ಯೆಗಳನ್ನ ಅಲ್ಲಿ ಹಾಕಿ ಅಂತ. ನನ್ನ ಆಶ್ಚರ್ಯದಂತೆ ಮನೆಗೆ ಗಾಡಿನೂ ಕಳಿಸಿದ್ರು, ಅಲ್ಲಿ ವೀಲ್ ಚೇರ್ನ ವ್ಯವಸ್ಥೆ ಕೂಡ ಮಾಡಿದ್ರು. ಹಾಗಾಗಿ ಹಿಂದಿನ ಎಲೆಕ್ಷನಲ್ಲಿ ಸುಲಭವಾಗಿ ನಾನು ವೋಟ್ ಮಾಡಲಿಕ್ಕೆ ಸಹಾಯ ಆಯಿತು. ನನ್ನ ಹೆಸರು ಶಶಿಧರ್ ಅಂತ, ನಮ್ಮೂರು ಚಕ್ನಾಕಳ್ಳಿ. ನನ್ನ ಮೊಬೈಲಲ್ಲಿ ನಾನು ಎರಡು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಒಂದು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ, ಇದನ್ನು ನಾನು ವೋಟರ್ ID ಮಾಡಿಸುವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದು. ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಪ್ ಅಂತಂತಂದರೆ ನೋ ಯುವರ್ ಕ್ಯಾಂಡಿಡೇಟ್ ಆ್ಯಪ್ ಅಂತ. ಇದರಿಂದ ನನಗೆ ವೋಟ್ ಮಾಡೋದಕ್ಕೆ ಮತ್ತು ಸರಿಯಾದ ಡಿಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಆಯಿತು. ಹಾಗಾದರೆ ಏನ್ ತಿಳ್ಕೊಂಡ್ರಿ ಸ್ನೇಹಿತರೆ? ನಾಳೆ ಮಾಡೋದನ್ನ ಹಿಂದೆ ಮಾಡಿ, ಇವತ್ತು ಮಾಡೋದನ್ನ ಈಗಲೇ ಮಾಡಿ. ಕಡೆಗಣಿಸೋದು ಅಂತಂದ್ರೆ ಅಭಿವೃದ್ಧಿಯಿಂದ 100 ಮಾರು ದೂರ ಸರಿಯೋದು ಅಂತ ಅರ್ಥ. ಹಾಗಾಗಿ ಯಾರೆಲ್ಲ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಆಪ್ ಸ್ಟೋರ್ ಅಥವಾ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಹಾ, ಈಗ ನಾವು ನಿಮಗೆ ಒಂದು ಕುತೂಹಲಭರಿತವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದೇವೆ. ಮೊದಲ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ಬ್ಯಾಲೆಟ್ ಬಾಕ್ಸ್ಗಳನ್ನು ಇಡಲಾಗ್ತಾ ಇತ್ತು ಅನ್ನುವ ಸಂಗತಿ ನಿಮಗೆ ಗೊತ್ತೇ? ದೇಶದೆಲ್ಲೆಡೆಯ ಮತದಾನ ಕೇಂದ್ರಗಳಿಂದ ಬ್ಯಾಲೆಟ್ ಪೇಪರ್ಗಳನ್ನು ಸಂಗ್ರಹಿಸಲು 24,73,850 ಲೋಹದ ಮತ್ತು 11,185 ಮರದ ಬಾಕ್ಸ್ಗಳನ್ನು ಉಪಯೋಗಿಸಲಾಗಿತ್ತು. ಇದಂತೂ ಬಹಳ ಉಪಯುಕ್ತ ಮಾಹಿತಿಯಾಗಿತ್ತು ಅಲ್ವಾ ಕೇಳಿದ್ರೆ? ಈಗ ನೋಡಿ, ಈ ಆನ್ಲೈನ್ ಆಪ್ಗಳ ಮುಖಾಂತರ ಎಷ್ಟೊಂದು ಸೌಲಭ್ಯಗಳು ಸವಲತ್ತುಗಳು ಸಿಗ್ತಾ ಇದ್ದಾವೆ ಅಂತ ಹೇಳಿ ಇದನ್ನೇ ಅಭಿವೃದ್ಧಿ ಬೆಳವಣಿಗೆ ಅಂತ ಕೂಡ ಕರೀತಾರೆ. ಈ ಅಭಿವೃದ್ಧಿ ವಿಕಾಸ ಎಲ್ಲ ಕೂಡ ನಿಮ್ ಕೈಯಲ್ಲೇ ಇದೆ. ಒಂದು ವೇಳೆ ನೀವು ಮತ ನೀಡಿದ್ರೆ, ಒಳ್ಳೆಯ ಸರ್ಕಾರವನ್ನ ಚುನಾಯಿಸಿದ್ರೆ, ಆಗ ನಮ್ಮ ದೇಶ ಎಲ್ಲ ದಿಕ್ಕುಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದುತ್ತೆ. ಹಾಗಾಗಿ ಈ ಆಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಇದೆಯೇ ಇಲ್ಲವೇ ಅಂತ ಖಂಡಿತವಾಗಿ ಪರಿಶೀಲಿಸಿ, ಮತ್ತು ಮತವನ್ನ ಚಲಾಯಿಸೋದಕ್ಕೆ ಖಂಡಿತ ಮರಿಬೇಡಿ. ಮತ್ತು ಎಲ್ಲರೂ ನಮ್ಮ ಜೊತೆ ಹೇಳಿ, ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಆಪ್ಗಳನ್ನು ಮಾಡಿ ಡೌನ್ಲೋಡ್, ತೆಗೆದುಕೊಳ್ಳಬೇಡಿ ಯಾವುದೇ ಬೇರೆ ವಿಷಯದ ಲೋಡ್. ಸರಿ, ಈಗ ನಾವು ಸುಲಭವಾದ ಪ್ರಶ್ನೆಯ ಕಡೆ ಗಮನ ಹರಿಸೋಣ. ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ ಮತ್ತು ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳುಹಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9990319950. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಕೇಳಿಸಿಕೊಳ್ಳಿ, 9990319950. ವಿಜೇತರ ಹೆಸರನ್ನು ಮತದಾತ ಜಂಕ್ಷನ್ನ ಮುಂದಿನ ಸಂಚಿಕೆಯಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಜೊತೆಗೆ ಭಾರತ ಚುನಾವಣಾ ಆಯೋಗದ ವತಿಯಿಂದ ವಿಜೇತರಿಗೆ ಪ್ರಮಾಣ ಪತ್ರ ಮತ್ತು ಬಹುಮಾನವನ್ನು ಅವರು ನೀಡಿರುವ ವಿಳಾಸಕ್ಕೆ ಕಳುಹಿಸಿಕೊಡಲಾಗುತ್ತೆ. ಸರಿ, ಈಗ ಇವತ್ತಿನ ಪ್ರಶ್ನೆಯನ್ನ ಕೇಳಿಸಿಕೊಳ್ಳೋಣ. ಈ ಪ್ರಶ್ನೆ ಇವತ್ತಿನ ಸಂಚಿಕೆಗೆ ಸಂಬಂಧಪಟ್ಟಿದ್ದು. ಇವತ್ತಿನ ಕಾರ್ಯಕ್ರಮವನ್ನ ನೀವು ಎಷ್ಟು ಗಮನವಿಟ್ಟು ಕೇಳಿದ್ದೀರಾ ಅಂತ ಇದರಿಂದ ನಮಗೆ ತಿಳಿಯುತ್ತೆ. ಹಾ, ಸುಲಭವಾದ ಪ್ರಶ್ನೆ ಈಗ ಬರ್ತಾ ಇದೆ ನಿಮ್ ಮುಂದೆ. ವಿಭಾ ಅವರ ತಂದೆ ಹಲವಾರು ಆಪ್ಗಳ ಬಗ್ಗೆ ತಿಳಿಸಿದ್ರು. ಈ ಆಪ್ಗಳಲ್ಲಿ ಅಭ್ಯರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ಇರುವಂತಹ ಆಪ್ನ ಹೆಸರೇನು? ಪ್ರಶ್ನೆ ಮತ್ತೊಮ್ಮೆ, ಅಭ್ಯರ್ಥಿಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ಇರುವಂತಹ ಆಪ್ನ ಹೆಸರೇನು? ಕಳೆದ ಸಂಚಿಕೆಯ ಸರಿಯಾದ ಉತ್ತರ ಸಿ ವಿಜಿಲ್ ಆಪ್ ಅನ್ನು ಚುನಾವಣೆ ಸಂದರ್ಭದಲ್ಲಿ ಆಮಿಷ ಒಡ್ಡುವುದರ ಬಗ್ಗೆ ದೂರು ನೀಡಲು ಬಳಸಲಾಗುತ್ತದೆ. ಕಳೆದ ಬಾರಿಯ ವಿಜೇತರು ಒಡಿಶಾದ ಅಭಿಷೇಕ್ ಮಿಶ್ರಾ, ನಿಮಗೆ ಅಭಿನಂದನೆಗಳು. ಕೇಳಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀವಿ. ನಮ್ಮ ಸಂಚಿಕೆಗೆ ನೀವು ಖಂಡಿತ ಕಾಯ್ತಾ ಇರ್ತೀರಿ ಅಂತ ಹೇಳಿ ನಾವಾದರೂ ಅಂದ್ಕೊಂಡಿದ್ದೀವಿ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ಅನುಮತಿ ನೀಡಿ, ನಮಸ್ಕಾರ. ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್,
ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಟಿಜೆ ರಾಮಾಂಜನೇಯ, ನಿರ್ಮಾಣ ಆಶಾ ಮತ್ತು MS ಅನುಪಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು.